ರೈತರ ಸಮಸ್ಯೆಗಳು ಮತ್ತು ತೊಂದರೆ ಕುರಿತು ಮತ್ತು ಅವರ ಕಷ್ಟಗಳಿಗೆ ಪರಿಹಾರ ನೀಡಲು ಭಾರತ ರೈತ ಚಿತ್ರತಂಡ ಹೊಸದೊಂದು ಚಿತ್ರ ಬಿಡುಗಡೆ ಮಾಡಲಿದ್ದಾರೆ. ಚಿತ್ರದ ಹೆಸರು ಭಾರತ ರೈತ. ಭಾರತ ರೈತ ಚಿತ್ರವು ಮನೋರಂಜನೆಯ ಚಿತ್ರ ಅಲ್ಲ, ಇದು ನಿಜವಾದ ಒಬ್ಬ ರೈತನ ಕಷ್ಟಗಳ ಹಾಗೂ ನಿಜ ಘಟನೆಗಳ ಮೇಲೆ ಆಧಾರಿತ ಚಿತ್ರ. ಚಿತ್ರ ನಿರ್ದೇಶಕ ಮಂಜುನಾಥ್ ಜಿಕೆ ಮತ್ತು ಕಾಂಗ್ರೆಸ್ ಮುಖಂಡರಾದ ವೀರಣ್ಣ ಪಾಟೀಲ್ ರೈತ ಸಂಘಟಿತ ಸಮಸ್ಯೆಗಳಿಗೆ ಮತ್ತು ಕುಂದುಕೊರತೆಗಳಿಗೆ ದಾರಿದೀಪವಾಗಿ ನಿಂತುಕೊಂಡಿದ್ದಾರೆ. ರೈತರ ಮಗ ಚಿತ್ರ ನಿರ್ದೇಶಕ ಮಂಜುನಾಥ್ ಜಿಕೆ ಚಿಕ್ಕ ವಯಸ್ಸಿನಲ್ಲಿ ಅಂಬೇಡ್ಕರ್ ಸಾಂಗಿಗೆ ರತ್ನ ಪ್ರಶಸ್ತಿ ಪಡೆದುಕೊಂಡಿದ್ದರು ಮತ್ತು ಕರ್ನಾಟಕದ ರೈತರ ಪರವಾಗಿ ಅನೇಕ ಹೋರಾಟ ಮಾಡಿ ಪರಿಹಾರ ಕೊಡಿಸಿದ್ದಾರೆ. ಇನ್ನು ವಿಶೇಷ ಏನಂದರೆ, ಈ ಚಿತ್ರದಲ್ಲಿ ಅಭಿನಯಿಸುತ್ತಾ ಇರುವ ಪ್ರತಿಯೊಬ್ಬರು ರೈತರ ಮಕ್ಕಳು. ಈ ಚಿತ್ರವನ್ನು ಎಲ್ಲ ವೀಕ್ಷಕರು ನೋಡಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಕೇಳಿಕೊಂಡಿದ್ದಾರೆ. ಆಫೀಸ್ ಮಾಡ್ಕೊಂಡಿವಿ ಸರ್, ನಾವೆಲ್ಲ ರಿಕವರ್ ಮಾಡಕ್ಕ ಎಲ್ಲ ವ್ಯವಸ್ಥೆ ಬೆಂಗಳೂರ ಆಗಿದೆ ಸರ್. ಆಫೀಸ್ ಮಾಡ್ಕೊಂಡಿದ್ದೀವಿ ಸರ್, ನ್ಯೂಸ್ ಆಗಿದೆ ಸರ್ ಇದೆಲ್ಲ. ನಾವು ತಕ್ಕ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಕಷ್ಟ ಮಾಡ್ಕೋಬೇಕನ್ನೋದಿತ್ತು ಸರ್. ನಾವು ಎಲ್ಲಾರು ಸ್ನೇಹಿತರು ಇನ್ವೆಸ್ಟ್ ಮಾಡ್ಕೊಂಡು ಸರ್, ಸೊ ಅಲ್ಲಿ ಮಾಡಿದಾಗ ನಾವೆಲ್ಲ ರೈತರ ಹತ್ರಕ್ಕೆ ಹೋದಂಗ ಹೋದಂಗ ಸರ್, ಅದ ಹತ್ರ ಬೇರೆ ತರ ಟರ್ನಾಗ ಸ್ಟಾರ್ಟ್ ಆಯ್ತು ಸರ್. ರೈತರ ನಿಜ ಕಷ್ಟ ಏನಂತ ಹೇಳ್ಬೇಕು ಸರ್, ಸೊ ಅದನ್ನ ನಾವು ತರಲೇಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಸ್ವಲ್ಪ ಇದನ್ನ ಮಾಡ್ಕೊಂಡು ಮುಂದುವರ್ಸಕ್ ಬಂದ್ವಿ ಸರ್. ಆಮೇಲೆ ಜನನು ತುಂಬಾ ಪ್ರೋತ್ಸಾಹ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಹಂಗಾಗಿ ಸ್ವಲ್ಪ ನಾವು ಬೇರೆ ಇದನ್ನ ಮಾಡ್ಕೋಬೇಕು ಸರ್. ಇನ್ ಡಬ್ಬಿಂಗು ಎಲ್ಲ ಬರ್ತದೆ ಸರ್, ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಸರ್ ನಾವು. ಇಲ್ಲ ಸರ್, ಅಂದ್ರೆ ಅದಕ್ಕಿಂತ ಮುಂಚೆ ಅನ್ನೋದು ಬರ್ತದೆ ಸರ್. ಅದ ಆ ಕೆಲ್ಸಗಳೆಲ್ಲ ಮಾಡಂದ್ರೆ ಈ ಸಿನಿಮಾ ರಂಗ ಸರ್ ಶೂಟಿಂಗ್ ಅನ್ನೋದು ಜಸ್ಟ್ 10% ಆಗುತ್ತೆ ಸರ್, 100% ಇರುತ್ತೆ ಸರ್. ಲಾಜಿಕೆಗಳಿಂದ ಸುದೀರ್ ಮೂಲಕ ಚರ್ಚೆ ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಂತ ನಿಮ್ಗೆ ಭರವಸೆ ನೀಡಿದ್ದೀರಿ. ನಿಮ್ಗೆಲ್ಲ ಈ ಸಂಘದ ಟೀಮಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. GBN 7 News ಹಾವೇರಿ.